ಸ್ನೇಹಿತರೆ, ಸೊ ಈಗಾಗಲೇ ಲಾಸ್ಟ್ 9ನೇ ತಾರೀಕು ಎಲ್ಲರೂ ಕೂಡ ಎಫ್ ಡಿ ಎಕ್ಸಾಮನ್ನು ಮುಗಿಸಿದ್ದೀರಿ. ಸೊ ಎಫ್ ಡಿ ಎಕ್ಸಾಮು ಪದವಿ ಮಟ್ಟದ ಮೇಲೆ ಪರೀಕ್ಷೆ ನಡೆಸಿದ್ರಿಂದ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಸೊ ಉನ್ನತವಾದಂಥ ಸ್ಕೋರನ್ನು ಮಾಡಿದ್ದಾರೆ. ಮತ್ತು ಕೆಲವರು ಸೊ ಫೇಲ್ಯೂರ್ ಆದಂಥವರು ಮತ್ತೆ ಮುಂಬರುವಂಥ ಎಸ್ ಡಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತೇಳಿ ತಯಾರಿಯನ್ನು ಮಾಡ್ತಿದ್ದಾರೆ. ಸೊ ಹಾಗಾದರೆ ಈ ತಯಾರಿ ಮಾಡುವಂಥ ನಿಟ್ಟಿನಲ್ಲಿ ಇನ್ನು 2 ದಿನಗಳ ಕಾಲ ಮಾತ್ರ ಉಳಿದಿರುವಂಥದ್ದು. ಹಾಗಾದರೆ 2 ದಿನಗಳಲ್ಲಿ ನಾವು ಎಸ್ ಡಿ ಎಕ್ಸಾಮ್ಗೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು. ಸೊ ಹಾಗಾದರೆ ನಾವು ಇಲ್ಲಿ ಫಸ್ಟು ಸಾಮಾನ್ಯ ಜ್ಞಾನದ ಬಗ್ಗೆ ಮಾತಾಡೋದಾದರೆ, ಸಾಮಾನ್ಯ ಜ್ಞಾನದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಎಕನಾಮಿಕ್ಸ್, ಮೆಂಟಲ್ ಎಬಿಲಿಟಿ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ಇಷ್ಟು ವಿಚಾರಗಳನ್ನು ಒಳಗೊಂಡಂತೆ ನಾವು ಸಾಮಾನ್ಯ ಜ್ಞಾನ ಅಂತೇನಿದ್ವಿ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಏನು ಕರ್ತೀವಿ, ಈ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಏನೇನೆಲ್ಲನೂ ಕೂಡ ಓದಬೇಕು. ಸೊ ಸಂವಿಧಾನದಲ್ಲಿ ಏನು ಓದಬೇಕು, ಸೊ ಭೌತಶಾಸ್ತ್ರದಲ್ಲಾಗಿರ್ಬೋದು, ರಸಾಯನಶಾಸ್ತ್ರದಾಗಿರ್ಬೋದು, ಜೀವಶಾಸ್ತ್ರದಲ್ಲಾಗಿರ್ಬೋದು, ಅರ್ಥಶಾಸ್ತ್ರದಲ್ಲಾಗಿರ್ಬೋದು. ಸೊ ಈ ರೀತಿ ಸಾಮಾನ್ಯ ಅಧ್ಯಯನದ ವಿಷಯಗಳಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಹೆಚ್ಚು ಸೊ ಪ್ರಶ್ನೆಗಳನ್ನು ನಮ್ಮ ಎಸ್ ಡಿ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಒಂದು ಬಂದು ಇತಿಹಾಸ. ಸೊ ಹಿಸ್ಟ್ರಿ ಬಗ್ಗೆ ನೋಡ್ತು ಅಂತಂದರೆ, ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಭಾರತದ ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ. ಸೊ ಇಷ್ಟು ವಿಷಯಗಳನ್ನು ನೋಡಿದಾಗ ನನಗೆ ಒಟ್ಟಾರೆಯಾಗಿ ಇತಿಹಾಸದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು, ಸೊ ಕನಿಷ್ಠ ಅಂತಂದರೆ 15ರಿಂದ 18 ಪ್ರಶ್ನೆಗಳನ್ನು ನನಗೆ ಎಸ್ ಡಿ ಎಕ್ಸಾಮ್ಸಲ್ಲಿ ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಹಾಗಾದರೆ 15ರಿಂದ 18 ಕ್ವಶನ್ಸ್ಗಳನ್ನು ಮೇಜರಾಗಿ ಎಲ್ಲೆಲ್ಲಿ ಫೋಕಸ್ ಮಾಡ್ಬೋದು. ಸೊ ಈಗಿರುವಂಥ 2 ದಿನಗಳಲ್ಲಿ ನಾವು ಯಾವ್ಯಾವ ಚಾಪ್ಟರ್ಗಳನ್ನು ನೋಡಿಕೊಂಡ್ರೆ ಒಂದು 15ರಿಂದ 18 ಸ್ಕೋರನ್ನು ಮಾಡಿ 18 ಮಾರ್ಕ್ಸ್ಗಳನ್ನು ಪಡ್ಕೊಳ್ಳಿಕ್ಕೆ ಏನೇನೆಲ್ಲ ಓದಬೇಕು. ಸೊ ಹಾಗಾದರೆ ನೋಡೋದಾದರೆ ನಾವು ಇತಿಹಾಸದಲ್ಲಿ ಆಧುನಿಕ ಭಾರತದ ಇತಿಹಾಸ, ಸೊ ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು ಮೇಜರಾಗಿ ಓದಬೇಕಾದಂಥದ್ದು ಸೊ 1857ರ ಸಿಪಾಯಿ ದಂಗೆ. ಸೊ 1857ರ ಸಿಪಾಯಿ ದಂಗೆ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಬಿಟ್ಟ ಅಂತ ಅಂದರೆ ಭಾರತದ ರಾಷ್ಟ್ರೀಯ ಚಳವಳಿ 1885ರಿಂದ 1947ರವರೆಗೆ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗಿಂದ 1947ರಲ್ಲಿ ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರು ಕೂಡ ಏನು ಸನ್ನಿವೇಶ ನಡೆಯಿತು. ಸೊ ಅದರ ಬಗ್ಗೆ ನಾವು ಓದ್ಕೋತು ಅಂತಂದರೆ ಕನಿಷ್ಠ ಈ ಭಾಗದಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಸಿಪಾಯಿ ದಂಗೆ ಮತ್ತು ಭಾರತದ ರಾಷ್ಟ್ರೀಯ ಚಳವಳಿ ಆ 2 ಟಾಪಿಕ್ಗಳನ್ನು ಕವರ್ ಮಾಡ್ತು ಅಂತಂದರೆ 6ರಿಂದ 8 ಕ್ವಶನ್ಸ್ಗಳು ನಮಗೆ ಇಲ್ಲಿ ಸಿಗುವಂಥದ್ದು. ಆದರೆ ನನಗೆ ಸಿಂಪಲ್ ಆಗಿರುವಂಥದ್ದು ಮತ್ತು ಸರಳವಾಗಿ ಓದ್ಬೋದಂಥದ್ದು ಈ ಮಾಡರ್ನ್ ಹಿಸ್ಟ್ರಿ. ಸೊ ನೆಕ್ಸ್ಟ್ 2ನೇದು ಬಂತು ಅಂತಂದರೆ ಮಧ್ಯಕಾಲೀನ ಇತಿಹಾಸದಲ್ಲಿ ಸಾಕಷ್ಟು ವಿಷಯಗಳಿವೆ. ಬಟ್ ಆದರೆ ಮೇಜರಾಗಿ ನಾವು 2 ಚಾಪ್ಟರ್ ಓದಲೇಬೇಕಾದಂಥದ್ದು. ಸೊ ಮೊದಲನೇದಾಗಿ ಬಂತು ಅಂತಂದರೆ ಸೊ ದೆಹಲಿ ಸುಲ್ತಾನರು, ದೆಹಲಿ ಸುಲ್ತಾನರ ಬಗ್ಗೆ ಓದ್ಕೋಬೇಕು. ಮತ್ತೊಂದು ಬಂದು ದೆಹಲಿ ಸುಲ್ತಾನರ ನಂತರ ಬಂದಂಥದ್ದೇ ಇಸ್ ಎ ಮೊಘಲರು. ದೆಹಲಿ ಸುಲ್ತಾನರು ಮತ್ತು ಮೊಘಲರು 2 ಚಾಪ್ಟರ್ಸ್ಗಳನ್ನು ಓದ್ಕೋತು ಅಂದರೆ ಕನಿಷ್ಠ 2ರಿಂದ 3 ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಬಂತು ಅಂತಂದರೆ ಕರ್ನಾಟಕ ಇತಿಹಾಸದಲ್ಲಿ ಯಾವುದಿಲ್ಲ ಅಂತಂದುವೆ 3 ಚಾಪ್ಟರ್ನ ಓದಲೇಬೇಕು. ಒಂದು ಬಂದು ವಿಜಯನಗರ ಸಾಮ್ರಾಜ್ಯ, 2ನೇದು ಬಹಮನಿ ಸಾಮ್ರಾಜ್ಯ, 3ನೇದು ಬಂದು ಹೊಯ್ಸಳರು. ಸೊ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಹೊಯ್ಸಳರು ಈ 3 ಚಾಪ್ಟರ್ಸ್ಗಳನ್ನು ನಾವು ನೋಡ್ಕೋತು ಅಂತಂದರೆ ಕನಿಷ್ಠ 2ರಿಂದ 3 ಕ್ವಶನ್ಸ್ಗಳನ್ನು ನಾವು ಕರ್ನಾಟಕ ಇತಿಹಾಸದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಪ್ರಾಚೀನ ಇತಿಹಾಸದಲ್ಲಿ ನೋಡೋದಾದರೆ ಸೊ ಪ್ರಾಚೀನ ಇತಿಹಾಸದಲ್ಲಿ ಸೊ ಮೇಜರಾಗಿ ನಾವು ಮೌರ್ಯಸ್, ಸೊ ಮೌರ್ಯರ ಬಗ್ಗೆ ಓದಬೇಕಾಗುತ್ತೆ, ಅಶೋಕನ ಶಾಸನಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಕುಶನರು ಮತ್ತು ಗುಪ್ತರು. ಸೊ ಈ 3 ಚಾಪ್ಟರ್ಸ್ಗಳನ್ನು ನೋಡ್ಕೋತು ಅಂತಂದರೆ ಕನಿಷ್ಠ ಪ್ರಾಚೀನ ಇತಿಹಾಸದಲ್ಲಿ 2ರಿಂದ 3 ಕ್ವಶನ್ಸ್ಗಳನ್ನು ಕೇಳಿದ್ರೆ ಅಟ್ಲೀಸ್ಟ್ 1 ಅಥವಾ 2 ಪ್ರಶ್ನೆಗಳು ನನಗೆ ಈ 3 ಚಾಪ್ಟರಿಂದ ಸಿಗ್ಬೋದು. ಸೊ ಈ ರೀತಿಯಲ್ಲಿ ನಾವು ಇತಿಹಾಸದಲ್ಲಿ 15ರಿಂದ 18 ಪ್ರಶ್ನೆಗಳಲ್ಲಿ ಇಷ್ಟು ಚಾಪ್ಟರ್ಸ್ಗಳನ್ನು ನಾವು ನೋಡ್ಕೋತು ಅಂತಂದರೆ ಕನಿಷ್ಠ 12ರಿಂದ 15 ಕ್ವಶನ್ಸ್ ಅವರು ಕೂಡ ನಮಗೆ ಪ್ರಶ್ನೆಗಳು ಸಿಗುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಭಾರತದ ಸಂವಿಧಾನಕ್ಕೆ ಬಂತು ಅಂತಂದರೆ ಭಾರತದ ಸಂವಿಧಾನದಲ್ಲಿ ಸೊ ಸಾಕಷ್ಟು ವಿಚಾರಗಳಿವೆ. ಯಾಕೆಂದರೆ ನಮ್ಮ ಭಾರತದ ಸಂವಿಧಾನವನ್ನು ಬರಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳನ್ನು ತಗೊಂಡಿದ್ದಾರೆ. ಅಷ್ಟು ವರ್ಷಗಳನ್ನು ತಗೊಂಡು ಬರೆದಂಥ ಸಂವಿಧಾನವನ್ನು ನನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಒಂದು 15 ಪ್ರಶ್ನೆಗಳನ್ನು ನನ್ನ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾದರೆ 15 ಕ್ವಶನ್ಸ್ಗಳನ್ನು ಮೇಜರಾಗಿ ಎಲ್ಲೆಲ್ಲಿ ಫೋಕಸ್ ಮಾಡ್ತಾರೆ ನೋಡೋದಾದರೆ, ಸೊ ಒಂದು ಬಂದಾಗ ಸೊ ಆರಂಭದಲ್ಲಿ ಬರುವಂಥ ಕಾಯ್ದೆಗಳು. ಸೊ ಯಾಕೆಂದರೆ KPSC ಎಕ್ಸಾಮ್ಸ್ಗಳಲ್ಲಂತೂ ಕಾಯ್ದೆಗಳ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ದಾನೆ. ಲಾಸ್ಟು 2015ರ SDA ಕ್ವಶನ್ ಪೇಪರ್ ನೋಡ್ತು ಅಂತಂದರೆ ಅದರಲ್ಲಿ ಕಾಯ್ದೆಗಳ ಬಗ್ಗೆನೇ 2 ಪ್ರಶ್ನೆಗಳನ್ನು ಫೋಕಸ್ ಮಾಡಿದ್ದಾನೆ. ಆದ್ದರಿಂದ ಕಾಯ್ದೆಗಳ ಬಗ್ಗೆ ನಾವು ಓದಬೇಕಾಗುತ್ತೆ, ಒಂದು ಸಂವಿಧಾನ ರಚನಾ ಸಭೆ ಬಗ್ಗೆ ಓದಬೇಕಾಗುತ್ತೆ, ಪ್ರಸ್ತಾವನೆ ಬಗ್ಗೆ ಹೋಗುತ್ತೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜಕೀಯ ತತ್ವಗಳು. ಸೊ ಇಷ್ಟು ಟಾಪಿಕನ್ನು ನಾವು ಕವರ್ ಮಾಡ್ಕೋತು ಅಂತಂದರೆ ಕನಿಷ್ಠ 15 ಕ್ವಶನ್ಸಲ್ಲಿ 5 ಕ್ವಶನ್ಸ್ಗಳನ್ನು ನಾವು ಈ ಪಾರ್ಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನು ಇಂಪಾರ್ಟೆಂಟ್ ನೋಡ್ತು ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಸೊ ಕೇಂದ್ರ ಸರ್ಕಾರದಿಂದ ಸೊ ಕನಿಷ್ಠ ಅಂತಾರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸೊ ಮಂತ್ರಿ ಮಂಡಲ ಆಗಿರ್ಬೋದು, ಅಟಾರ್ನಿ ಜನರಲ್, ಸುಪ್ರೀಂ ಕೋರ್ಟ್, CAG. ಸೊ ಇವೆಲ್ಲ ನೋಡ್ತು ಅಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಕನಿಷ್ಠ 3
ನಾಲ್ಕು ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ಹೇಗೆ ಓದಿರ್ತೀವಿ ಅದೇ ರೀತಿ ರಾಜ್ಯ ಸರ್ಕಾರದ ಬಗ್ಗೆ ನಾವು ನೋಡ್ಕೋತಾನೆ. ರಾಜ್ಯ ಸರ್ಕಾರದ ಬಗ್ಗೆ ಎರಡು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟು ಅಂತಂದ್ರೆ ಚುನಾವಣಾ ಆಯೋಗ, ಇತ್ತೀಚೆಗೆ ಲೋಕಸಭಾ ಚುನಾವಣೆಗಳು ನಡೆಸೋದ್ರಿಂದ ಚುನಾವಣಾ ಆಯೋಗದ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಅಧಿಕೃತ ಭಾಷೆಗಳ ಬಗ್ಗೆ ಓದಬೇಕಾಗುತ್ತೆ. ಸೊ ಇತ್ತೀಚೆಗೆ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡಿದೆ, ಹೊಸದಾಗಿ ತಿದ್ದುಪಡಿಗಳನ್ನು ಮಾಡಲಾಗಿರುವಂಥದ್ದು. ಆ ಹೊಸ ಹೊಸ ತಿದ್ದುಪಡಿಗಳನ್ನು ಯಾವ ವಿಷಯಕ್ಕೆ ಎಷ್ಟನೇ ತಿದ್ದುಪಡಿಯನ್ನು ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ನಾವು ಸಂವಿಧಾನದಲ್ಲಿ ಒಂದು ಗ್ಲಾನ್ಸ್ ಅನ್ನು ಮಾಡ್ಕೋತು ಅಂತಂದ್ರೆ ಒಂದು 15 ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ವಿಜ್ಞಾನಕ್ಕೆ ಬಂತು ಅಂತಂದ್ರೆ, ಸೊ ವಿಜ್ಞಾನದಲ್ಲಿ ಭೌತಶಾಸ್ತ್ರ ಇದೆ, ರಸಾಯನಶಾಸ್ತ್ರ ಇದೆ, ಜೀವಶಾಸ್ತ್ರ ಇದೆ. ಸೊ ಹಾಗಾದ್ರೆ ಈ ಮೂರರಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಯಾವ್ದ್ರ ಬಗ್ಗೆ ಮಾಡಬೇಕಾಗುತ್ತೆ? ಜೀವಶಾಸ್ತ್ರ. ಹಾಗಾದ್ರೆ ಜೀವಶಾಸ್ತ್ರದಲ್ಲೂ ಅತಿ ಹೆಚ್ಚು ಯಾವ್ದ್ರ ಬಗ್ಗೆ ಕೇಳ್ತಾನೆ? ಒಂದು ಜೀವಕೋಶಗಳ ಬಗ್ಗೆ ಕೇಳ್ತಾನೆ, ಅದು ಪ್ರಾಣಿ ಜೀವಕೋಶ ಆಗಿರ್ಬೋದು, ಸಸ್ಯ ಜೀವಕೋಶ ಆಗಿರ್ಬೋದು. ಅದು ಬಿಟ್ಟು ಅಂತಾನೆ ಮಾನವನ ದೇಹದ ಬಗ್ಗೆ ಹೆಚ್ಚು ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾನೆ. ಸೊ ಮಾನವನ ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು, ಮಾನವನ ರಕ್ತ ಪರಿಚಲನ ವ್ಯೂಹ ಆಗಿರ್ಬೋದು, ಮಾನವನ ಉಸಿರಾಟ ವ್ಯೂಹ ಆಗಿರ್ಬೋದು, ಅದೇ ರೀತಿ ಮಾನವನ ವಿಸರ್ಜನಾಂಗ ವ್ಯೂಹಗಳಾಗಿರ್ಬೋದು, ಮಾನವನ ನರವ್ಯೂಹ ಆಗಿರ್ಬೋದು. ಸೊ ಈ ರೀತಿ ನಮಗೆ ಮಾನವನ ದೇಹದ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾನೆ. ನೆಕ್ಸ್ಟ್ ಮಾನವನಿಗೆ ಬರುವಂತಹ ರೋಗಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಸಾಮಾನ್ಯವಾಗಿ ಬಯಾಲಜಿಯಲ್ಲಿ ಅಂತಂದ್ರೆ ಜೀವಶಾಸ್ತ್ರದಲ್ಲಿ ಹೋದಾಗ ರೋಗಗಳ ಬಗ್ಗೆ ಅಂತೂ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾನೆ ಇರ್ತಾನೆ. ಸೊ ಅದು ಬಿಟ್ಟ ಅಂತಂದ್ರೆ ಇನ್ನು ಫುಡ್, ಆಹಾರ. ಆಹಾರದಲ್ಲಿ ಬಂದಾಗ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜಗಳು, ಸೊ ನೀರು ಏನು ಓದ್ತೀವಿ, ಸೊ ಇದ್ರ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಆಹಾರದ ಬಗ್ಗೆ ಕೇಳ್ತಾ ಹೋಗ್ತಿರ್ತಾನೆ. ಸೊ ಇನ್ನು ಎರಡನೇದು ಬಂತು ಅಂತಂದಾಗ ಸೊ ರಸಾಯನಶಾಸ್ತ್ರ. ರಸಾಯನಶಾಸ್ತ್ರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಆದರೆ ರಸಾಯನಶಾಸ್ತ್ರದಲ್ಲಿ ಸಾಕಷ್ಟು ವಿಚಾರಗಳಿದ್ರು ಸುಮಾರು ಒಂದು 17-18 ಚಾಪ್ಟರ್ಸ್ಗಳಿವೆ. ಬಟ್ ಆದರೆ ನನಗೆ ರಸಾಯನಶಾಸ್ತ್ರದಲ್ಲಿ ಕೇಳುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗಿರ್ತದೆ. ಯಾಕೆಂದರೆ ಅವನೇ ಹಾಕಿರ್ತಾನೆ ಸಿಲೆಬಸ್ಸಲ್ಲಿ ದೈನಂದಿನ ವಿಜ್ಞಾನ ಅಂತೇಳಿ. ಆದ್ದರಿಂದ ದೈನಂದಿನ ವಿಜ್ಞಾನದಲ್ಲಿ ನಾವು ಪ್ರಕೃತಿಯಲ್ಲಿ ನೋಡುವಂಥ ಸೊ ವಿಷಯಗಳು, ಪ್ರತಿದಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣಬಹುದಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು, ಆ ಪ್ರಶ್ನೆಗಳ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾನೆ. ಆದರೆ ಕೆಲವೊಂದು ಕಡೆ ಏನು ಮಾಡ್ತಾನೆ ಅಂತಂದರೆ ಡೆಫಿನಿಷನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಕೆಮಿಸ್ಟ್ರಿಲಿ ಎಲ್ಲೆಲ್ಲಿ ಕೇಳ್ಬೋದು ಅಂತಂದರೆ ಪರಮಾಣು ಸಂಖ್ಯೆ ಆಗಿರ್ಬೋದು, ಪರಮಾಣು ರಾಶಿ ಸಂಖ್ಯೆ ಆಗಿರ್ಬೋದು, ಐಸೋಟೋಪ್ ಅಂದ್ರೇನು, ಐಸೋಬಾರ್ ಅಂದ್ರೇನು, ಐಸೋಟೋನ್ ಅಂದ್ರೇನು. ಸೊ ಈ ರೀತಿ ನಮ್ಗೆ ಏನು ಮಾಡ್ತಾನೆ ಅಂತಂದರೆ ಕೆಲವೊಂದು ಕಡೆ ಡೆಫಿನಿಷನ್ಸ್ಗಳನ್ನು ಕೂಡ ಫೋಕಸ್ ಮಾಡ್ತಾ ಹೋಗ್ತಿರ್ತಾನೆ. ಅದು ಬಿಟ್ಟು ಅಂತಂದರೆ ಸೊ ನೀರು ಚಾಪ್ಟರ್ ಬಗ್ಗೆ ಕ್ವಶನ್ಗಳು ಫ್ರೇಮ್ ಮಾಡ್ತಾನೆ. ಏರ್, ಗಾಳಿ ಚಾಪ್ಟರ್ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾನೆ. ಸೊ ಗಾಳಿಯಲ್ಲಿ ಬಂತು ಅಂತಂದಾಗ ವಾಯುಮಾಲಿನ್ಯದ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು, ಜಾಗತಿಕ ತಾಪಮಾನದ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು, ಹಸಿರು ಮನೆ ಪರಿಣಾಮ ಏನಿದೆ, ಸೊ ಇದ್ರ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾನೆ. ಅದು ಬಿಟ್ಟು ಅಂತಂದರೆ ಸೊ ಲೋಹಗಳು, ಅಲೋಹಗಳು, ಮಿಶ್ರ ಲೋಹಗಳು. ಸೊ ಲೋಹ, ಅಲೋಹ, ಮಿಶ್ರ ಲೋಹ, ಹ್ಯಾಲೋಜನ್ಗಳು ಮತ್ತು ಬಂದಾಗ ಜಡ ಅನಿಲಗಳು. ಈ 5 ಟಾಪಿಕ್ಗಳನ್ನು ನೋಡ್ತು ಅಂತಂದರೆ ಈ 5 ಟಾಪಿಕಿಂದ ಕನಿಷ್ಠ 2-3 ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಭೌತಶಾಸ್ತ್ರ ವಿಚಾರಕ್ಕೆ ಬತ್ತು ಅಂತಂದ್ರೆ ಭೌತಶಾಸ್ತ್ರ ವಿಷಯದಲ್ಲಿ ಕನಿಷ್ಠ ನಾವು ಇಲ್ಲ ಅಂತಂದ್ರೂ 6-8 ಚಾಪ್ಟರ್ ಇದು ಕೂಡ ಕನಿಷ್ಠ 2 ಚಾಪ್ಟರ್ ನಾವು ಓದಲೇಬೇಕಾಗುತ್ತೆ. ಒಂದು ಬಂದು ಲೈಟ್, ಬೆಳಕು, ಬೆಳಕಿನ ಚಾಪ್ಟರ್ ಬಗ್ಗೆ ಓದಬೇಕಾಗುತ್ತೆ. ಸೊ 2ನೇದು ಬಂತು ಅಂತಂದ್ರೆ ಹೀಟ್, ಸೊ ಹೀಟ್ ಅಂತಂದ್ರೆ ಉಷ್ಣದ ಬಗ್ಗೆ ಓದಬೇಕಾಗುತ್ತೆ. ಮತ್ತೊಂದು ಬಂದು ಸೌಂಡ್, ಸೌಂಡ್ ಅಂತಂದ್ರೆ ಶಬ್ದ. ಈ 3 ಚಾಪ್ಟರ್ಸ್ಗಳ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟು ಅಂತಂದ್ರೆ ಇನ್ನು ಅರ್ಥಶಾಸ್ತ್ರ. ಇನ್ನು ಅರ್ಥಶಾಸ್ತ್ರ ವಿಷಯಕ್ಕೆ ಬಂತು ಅಂತಂದ್ರೆ ಸಾಮಾನ್ಯವಾಗಿ ಇತ್ತೀಚೆಗೆ ಅರ್ಥಶಾಸ್ತ್ರದಲ್ಲಿ ಕೇಳುವಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಸೊ ಪ್ರತಿದಿನ ಬರುವಂತಹ ನಾವು ದಿನಪತ್ರಿಕೆಯಲ್ಲಿ ಓದುವಂತಹ ಕರೆಂಟ್ ಅಫೇರ್ಸ್ ಅಂತ ಏನು ಓದ್ತೀವಿ, ಪ್ರಚಲಿತ ವಿದ್ಯಮಾನಗಳು. ಆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ವಿಚಾರಗಳನ್ನು ನಮಗೆ ಏನು ಮಾಡ್ತಾನೆ, ಫೋಕಸ್ ಮಾಡ್ತಾನೆ. ಆದ್ದರಿಂದ ನೀವು ಕನಿಷ್ಠ ಒಂದು 6 ತಿಂಗಳಿನಿಂದ ಸೊ ನೀವು ಏನಾದರೂ ಪ್ರಚಲಿತ ವಿದ್ಯಮಾನಗಳನ್ನು ಸಂಗ್ರಹ ಮಾಡಿತ್ತು ಅಂತಂದರೆ ಅದರಲ್ಲಿ ಪತ್ರಿಕೆಯಲ್ಲಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವುದೇ ಬ್ಯಾಂಕ್ಗಳ ಬಗ್ಗೆ ಆಗಿರ್ಬೋದು, RBI ಬಗ್ಗೆ ಆಗಿರ್ಬೋದು, ರೆಪೋ ದರ ಆಗಿರ್ಬೋದು, ರಿವರ್ಸ್ ರೆಪೋ ದರ ಆಗಿರ್ಬೋದು, ಸೊ ಅದೇ ರೀತಿ ನಗದು ಮೀಸಲು ಅನುಪಾತ ಆಗಿರ್ಬೋದು, ಸೊ ಈ ರೀತಿ ಬ್ಯಾಂಕ್ಗಳ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಿರ್ತಾನೆ. ಆದ್ದರಿಂದ ಪ್ರಚಲಿತ ವಿದ್ಯಮಾನದಲ್ಲಿ ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ನೀವು ನೋಟ್ಸ್ಗಳನ್ನು ಮಾಡಿದಿರಿ, ಸೊ ಅದನ್ನು ಒಂದು ಬಾರಿ ಗ್ಲಾನ್ಸ್ ಅನ್ನು ಮಾಡಬೇಕಾಗುತ್ತದೆ. ಸೊ ಇನ್ನು ಮೆಂಟಲ್ ಎಬಿಲಿಟಿ, ಸೊ ಮೆಂಟಲ್ ಎಬಿಲಿಟಿ ಅಂತಂದರೆ ಮಾನಸಿಕ ಸಾಮರ್ಥ್ಯ. ಕೆಲವು ಸ್ನೇಹಿತರಿಗೆ ಮಾನಸಿಕ ಸಾಮರ್ಥ್ಯ ಬಗ್ಗೆ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾಕೆಂತಂದರೆ KPSC ಅವರು ಕೇಳುವಂಥ ಪ್ರಶ್ನೆಗಳು ಕೆಲವೊಮ್ಮೆ ಸುಲಭವಾಗಿರ್ತವೆ ಮೆಂಟಲ್ ಎಬಿಲಿಟಿಯಲ್ಲಿ, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ತುಂಬ ಟಫ್ ಆಗಿರ್ತದೆ. ಆ ಟಫ್ ಆಗಿರುವಂಥ ಕ್ವಶನ್ಸ್ಗಳನ್ನು ನಾವು ಎಲ್ಲೋ ಒಂದು ಕಡೆ ಆನ್ಸರ್ ಮಾಡೋಕೆ ಹೋದಾಗ ಇರೋದು 90 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆ 100 ಪ್ರಶ್ನೆಗಳ
ಅದರಲ್ಲಿ ಸೊ ಕೆಲವೊಂದು ಪ್ರಶ್ನೆಗಳನ್ನು ನೋಡಿದಾಗ ಇತಿಹಾಸ, ಭೌತಶಾಸ್ತ್ರ, ರಚನಾಶಾಸ್ತ್ರ, ಸಂವಿಧಾನ, ಅರ್ಥಶಾಸ್ತ್ರ ಇಂಥ ವಿಷಯಗಳನ್ನು ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ಏನಾಗುತ್ತೆ, ಹೇಳಿಕೆಗಳ ರೂಪದಲ್ಲಿರ್ತದೆ. ಆ ಹೇಳಿಕೆ ರೂಪದಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡ್ಕೋದ ಸಂದರ್ಭದಲ್ಲಿ ನಮಗೆ ಸಮಯದ ಅಭಾವ ಕಾಣಿಸ್ಬೋದು. ಯಾಕೆಂದರೆ 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಮೊನ್ನೆ ನಡೆದಂಥ FD ಎಕ್ಸಾಮಲ್ಲಿ ಕನಿಷ್ಠ 8ರಿಂದ 10 ಕ್ವಶನ್ಸ್ ವರೆಗೂ ಕೂಡ ಫೋಕಸ್ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನೋಡ್ತು ಅಂತಂದಾಗ 8ರಿಂದ 10 ಕ್ವಶನ್ಸ್ಗಳನ್ನು ನಾವಿಲ್ಲೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆಪ್ಪ. ಹಾಗಾದರೆ 8ರಿಂದ 10 ಕ್ವಶನ್ಸ್ಗಳನ್ನು ನಾವು ಯಾವ್ಯಾವ ಚಾಪ್ಟರ್ಗಳ ಮೇಲೆ ನೋಡ್ಬೋದು, ಸಾಮಾನ್ಯ ನೋಡ್ತು ಅಂತಂದಾಗ ಸರಾಸರಿ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು, ಅದು ಬಿಟ್ಟ ಅಂತಂದರೆ ವಯಸ್ಸುಗಳ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು, ಅದು ಬಿಟ್ಟ ಅಂತಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಕ್ವಶನ್ಸ್ಗಳನ್ನು ನಾವು ಫ್ರೇಮ್ ಮಾಡ್ತಾ ಹೋಗ್ತಿರ್ತೀವಿ. ಸಾಮಾನ್ಯವಾಗಿ ಒಂದು 8ರಿಂದ 10 ಟಾಪಿಕ್ಗಳನ್ನು ನಾವು ಕನ್ಸಿಡರ್ ಮಾಡ್ತು ಅಂತಂದಾಗ 2ರಿಂದ 3 ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಸೊ ಗ್ಲಾನ್ಸ್ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ಬೋದು. ಸೊ ನೆಕ್ಸ್ಟ್ ಬರ್ತು ಅಂತಂದರೆ ಇನ್ನು ಪ್ರಚಲಿತ ವಿದ್ಯಮಾನಗಳು. ಸೊ ಪ್ರಚಲಿತ ವಿದ್ಯಮಾನಗಳು ನೋಡ್ತಾ ಅಂದಾಗ ಸೊ ಕನಿಷ್ಠ 6 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ನಾವು ನೋಡಬೇಕಾಗುತ್ತೆ. ಆದರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ನನಗೆ ಎಲ್ಲೆಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾನೆ, ಅಂತಾರಾಷ್ಟ್ರೀಯ ವಿಚಾರಗಳಾಗಿರ್ಬೋದು, ರಾಷ್ಟ್ರೀಯ ವಿಚಾರಗಳಾಗಿರ್ಬೋದು, ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿರ್ಬೋದು, ಅಥವಾ ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ವಿಶ್ವ ಪಾರಂಪರಿಕ ಸ್ಥಳಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ನಮಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಿರ್ತಾನೆ. ಸೊ ಈಗ ಪ್ರಸ್ತುತ ಇರುವಂಥ ಸೊ ಸಮೂಹ ಮಾಧ್ಯಮಗಳ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ಬಿಡ್ತಾನೆ, ಮೊಬೈಲ್ಗಳ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾನೆ. ಸೊ ಹಾಗೆ ಮೊಬೈಲ್ಗಳನ್ನು ನೋಡ್ತಾ ಯಾವ್ಯಾವ ಮೊಬೈಲ್ ಇವಾಗ ಯಾವ್ಯಾವ ಸ್ಥಾನದಲ್ಲಿದೆ, ಸೊ ಏರ್ಟೆಲ್ ಯಾವ ಸ್ಥಾನದಲ್ಲಿದೆ ಅಥವಾ ಫಸ್ಟ್ ಸ್ಥಾನ ಇರೋದು ಯಾವುದು, ಜಿಯೋ ಯಾವ ಸ್ಥಾನದಲ್ಲಿದೆ, ಸೊ ಇದ್ರ ಬಗ್ಗೆ ನಮಗೆ ಏನು ಮಾಡ್ತಾನೆ ಅಂತಂದರೆ ಸೊ ಪ್ರಶ್ನೆಗಳನ್ನು ಫೋಕಸ್ ಮಾಡ್ತಾನೆ. ಇನ್ನು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ತಂತ್ರಜ್ಞಾನಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಯಾವುದೇ ಪುಸ್ತಕಗಳನ್ನು ಓದಬೇಕಾದ ಅವಶ್ಯಕತೆ ಇಲ್ಲ. ಸಾಮಾನ್ಯ ತಂತ್ರಜ್ಞಾನವೂ ಅಷ್ಟೇ, ಪ್ರತಿದಿನ ನಾವು ನ್ಯೂಸ್ ಪೇಪರ್ಸಲ್ಲಿ ಬರುವಂಥ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗ್ತು ಅಂತಂದರೆ ಸೊ ಪ್ರಚಲಿತ ವಿದ್ಯಮಾನಗಳಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಸಿಗ್ತದೆ. ಈ ಕಡೆ ಬಂದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ, ಯಾಕೆಂದರೆ ಸಾಮಾನ್ಯ ವಿಜ್ಞಾನ ಅಂತಂದಾಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರವನ್ನು ನೋಡ್ತೀವಿ. ಬಟ್ ಆದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಏನು 6 ತಿಂಗಳಿಂದ ಕರೆಂಟ್ ಅಫೇರ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿರ್ತೀವಿ, ಅದರಲ್ಲಿ ಬರುವಂತಹ ತಂತ್ರಜ್ಞಾನದ ವಿಚಾರಗಳನ್ನು ನಾವು ಕಲೆಕ್ಟ್ ಮಾಡ್ಕೋತು ಅಂದರೆ ಅದು ನಮ್ಮ SD ಎಕ್ಸಾಮ್ಗೆ ಸೊ ಯೂಸ್ಫುಲ್ ಆಗ್ಬೋದು. ಸೊ ಅದೇ ರೀತಿ ಏನು ಸಾಮಾನ್ಯ ಜ್ಞಾನ ಅಂತೇಳಿ, ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಅಂತಂದರೆ ನಾವು ಓದಬೇಕು ಅಂತಂದಾಗ ಕರ್ನಾಟಕ ಗೆಜೆಟಿಯರ್ ಮತ್ತು ಇಂಡಿಯನ್ ಗೆಜೆಟಿಯರ್ ಅಂತ ಹೇಳ್ತೀವಿ. ಸೊ ಇವುಗಳ ಆಧಾರದ ಮೇಲೆ ನಾವು ಏನು ಬೇಕಾಗುತ್ತೆ, ಸಾಮಾನ್ಯ ಜ್ಞಾನವನ್ನು ನಾವು ಓದಬೇಕಾಗುತ್ತೆಪ್ಪ. ಸೊ ಇತ್ತೀಚಿನ FDA ಕ್ವಶನ್ ಪೇಪರ್ಸ್ಗಳನ್ನು ನೋಡ್ತು ಅಂತಂದಾಗ ಕೆಲವೊಮ್ಮೆ ಸೊ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿರೋದುಂಟು. ನಾವೆಲ್ಲ ಹೇಳ್ತೀವಿ ಸೊ ಸಾಮಾನ್ಯ KPSC ನಡೆಸುವಂಥ ಎಕ್ಸಾಮ್ಸ್ಗಳಲ್ಲಿ, KS ಎಕ್ಸಾಮ್ಸ್ಗಳಲ್ಲಿ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಬಟ್ ಅದೇ ರೀತಿಯಲ್ಲಿ ನಾವು ನೋಡ್ತು ಅಂತಂದಾಗ ಸೊ FDA ಎಕ್ಸಾಮಲ್ಲೂ ಕೂಡ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ 4ರಿಂದ 5 ಪ್ರಶ್ನೆಗಳನ್ನು ಫೋಕಸ್ ಮಾಡಿದ್ದಾನೆ. ಸೊ ಈ ಸಲನೂ ಕೂಡ SDAಯಲ್ಲೂ ಕೂಡ ಒಂದು 2ರಿಂದ 3 ಕ್ವಶನ್ಸ್ಗಳನ್ನು ನಾವು ಆರ್ಥಿಕ ಸಮೀಕ್ಷೆ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಈ ರೀತಿ ಓವರ್ ಆಲ್ ನೋಡ್ತು ಅಂತಂದಾಗ ಹಿಸ್ಟ್ರಿ, ಜಿಯೋಗ್ರಫಿ, ಸೊ ಮತ್ತೊಂದು ಜಿಯೋಗ್ರಫಿ ವಿಚಾರಕ್ಕೆ ಸಂಬಂಧಪಟ್ಟಂತಂದಾಗ ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇರ್ಬೋದು, ಭಾರತದ ಭೂಗೋಳಶಾಸ್ತ್ರ ಇರ್ಬೋದು, ಕರ್ನಾಟಕದ ಭೂಗೋಳಶಾಸ್ತ್ರ ಇರ್ಬೋದು, ಸೊ ಇನ್ನು ವರ್ಲ್ಡ್ ಜಿಯೋಗ್ರಫಿ ಅಂತಂದಾಗ ಪ್ರಪಂಚದ ಭೂಗೋಳಶಾಸ್ತ್ರ ಇರ್ಬೋದು. ಸಾಮಾನ್ಯ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಏನೇ ಕೇಳ್ತು ಅಂತಂದರೆ ಇಲ್ಲ ಸರೋವರಗಳ ಬಗ್ಗೆ ಕ್ವಶನ್ ಕೇಳ್ತಾನೆ, ಇಲ್ಲ ಪ್ರಮುಖ ಜಲಪಾತಗಳ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾನೆ. ಇನ್ನು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು, ನದಿಗಳ ಬಗ್ಗೆ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು, ಖನಿಜಗಳ ಬಗ್ಗೆ ಕೇಳ್ಬೋದು, ಅಥವಾ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು. ಸೊ ಇನ್ನು ಅದು ಬಿಟ್ಟ ಅಂತಂದಾಗ ಇನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಮೇಜರ್ಗೆ ವಾಯುಮಂಡಲದ ಬಗ್ಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು. ಇತ್ತೀಚೆಗೆ ಮಳೆಗಾಲ ಆರಂಭ ಆಗಿದೆ, ಮಳೆಗಾಲದಲ್ಲಿ ಸಾಕಷ್ಟು ಮಳೆಗಳು ಆಗ್ತಾ ಇದೆ, ಆದ್ದರಿಂದ ನಮಗೆ ವಾಯುಮಂಡಲ ಆಗ್ತಿರುವಂಥ ಸೊ ಬದಲಾವಣೆಗಳು ಏನೇನೆ, ಇತ್ತೀಚೆಗೆ ಚಂಡಮಾರುತಗಳು ಬರ್ತಾ ಇದೆ, ಚಂಡಮಾರುತಗಳು ಬರಲಿಕ್ಕೆ ಕಾರಣಗಳು ಏನೇನು, ಸೊ ಅದೇ ರೀತಿ ಕರೆಂಟ್ ಅಫೇರ್ಸ್ಗಳಲ್ಲಿ ಇತ್ತೀಚೆಗೆ ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ಚಂಡಮಾರುತಗಳು ಕಾಣಿಸ್ಕೊಂಡಿದೆ, ಸೊ ಇದ್ರ ಬಗ್ಗೆ ನಮಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಒಟ್ಟಾರೆಯಾಗಿ ಸ್ನೇಹಿತರೆ ನೋಡೋದಾದರೆ ಏನು ನನ್ನ FDA ಎಕ್ಸಾಮ್ ನಡೀತು, ಆ FDA ಎಕ್ಸಾಮು ಮತ್ತು ಮುಂಬರುವಂಥ SDA ಎಕ್ಸಾಮು ಈ ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿದಾಗ FDA ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಿದನೋ ಅದರ ಆಜು ಬಾಜಿನಲ್ಲಿ ನಾವು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗ್ತಂದರೆ FDAಯಲ್ಲಿ ಕೇಳಿರುವಂಥ ಸಮೀಪವಾದಂಥ ಪ್ರಶ್ನೆಗಳು ನಾವು ಇಲ್ಲಿ SDA ಎಕ್ಸಾಮ್ಸ್ಗಳಲ್ಲೂ ಕೂಡ ಕ್ವಶನ್ಸ್ಗಳನ್ನು ಬರ್ಬೋದು. ಎಲ್ಲ ಒಂದು ಕಡೆ FDA ಎಕ್ಸಾಮಲ್ಲಿ ದಾದಾಭಾಯಿ ನೌರೋಜಿ ಬಗ್ಗೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿರ್ಬೋದು. ಸೊ ಅದೇ ರೀತಿ ಇಲ್ಲಿ ಬಂತು ಅಂತಂದಾಗ SDAಯಲ್ಲಿ ಸೊ ಭಾರತದ ವೃದ್ಧ ಪಿತಾಮಹ, ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನು ಕರಿತಾರೆ ಅಂತೇಳಿ ಕೇಳ್ಬೋದು. ಸೊ ಈ ರೀತಿ ನಾವು ಕೆಲವೊಂದು ಕಂಪ್ಯಾರಿಸನ್ಗಳನ್ನು ನೋಡಬೇಕಾಗುತ್ತೆ. ಅದೇ ರೀತಿ FDA ಎಕ್ಸಾಮಲ್ಲಿ ಏನು ಕ್ವಶನ್ ಪೇಪರಲ್ಲಿ ಒಂದೊಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳಿತ್ತು, ಆ 4 ಆಪ್ಷನ್ಸ್ಗಳನ್ನು ಸ್ವಲ್ಪ ನಾವು ಕಂಪ್ಯಾರಿಸನ್ ಮಾಡ್ಕೋಬೋದು ಅಂತಂದರೆ ನನ್ನ SDA ಎಕ್ಸಾಮಲ್ಲಿ ಕನಿಷ್ಠ 10ರಿಂದ 15 ಕ್ವಶನ್ಸ್
ಪ್ರೊವಿಷನ್ಸ್ಗಳು ಎಫ್ ಡಿ ಎಯಿಂದ ಎಸ್ ಡಿ ಎಗೆ ಸಿಮಿಲಾರಿಟೀಸ್ ಅಂದರೆ ಸಮಾನವಾಗಿ ಹೋಲಿಕೆಯಾಗುವಂಥ ಪ್ರಶ್ನೆಗಳು ನಮಗೆ ಸಿಗ್ಬೋದು. ಸೊ ಆದ್ದರಿಂದ ಸ್ನೇಹಿತರೆ, ಸೊ ಇರೋದು ಇನ್ನು 2 ದಿನಗಳ ಕಾಲ ಮಾತ್ರ. ಆ 2 ದಿನಗಳ ಕಾಲದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಇವಾಗೆಲ್ಲ ಹೊಸದಾಗಿ ಓದುವಂಥ ಪ್ರಯತ್ನವನ್ನು ಮಾಡಬೇಡಿ. ಈಗ ಆಲ್ರೆಡಿ ಏನು ವಿಚಾರಗಳನ್ನು ಓದಿದ್ದೀರಿ ಆ ವಿಚಾರಗಳನ್ನು ನೀವೇನು ಮಾಡಿ ಅಂತಂದರೆ ಜಸ್ಟ್ ರೀಕಾಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಸಾಕು. ಜಸ್ಟ್ ಓದಿರುವಂಥ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ, ಅಥವಾ ಸೊ ಓದಿರುವಂಥ ವಿಚಾರಗಳನ್ನು ನೀವೇ ಕೂತ್ಕೊಂಡು ಏನು ಮಾಡಿ ಅಂತಂದರೆ ರೀಕಾಲ್ ಮಾಡಿ ಹೊಸದಾಗಿ ಯಾವುದೇ ವಿಚಾರಗಳನ್ನು ಓದುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಎಫ್ ಡಿ ಎಕ್ಸಾಮು ಮತ್ತು ಎಸ್ ಡಿ ಎಕ್ಸಾಮ್ ಕಂಪ್ಯಾರಿಸನ್ ಮಾಡಿದಾಗ ಎಫ್ ಡಿ ಎಕ್ಸಾಮ್ ಬರೆದಂಥ ಸಂದರ್ಭದಲ್ಲಿ ಕಾಂಪಿಟೇಟರ್ಸ್ಗಳ ಸಂಖ್ಯೆ ಕಡಿಮೆ ಇತ್ತು, ಕಾರಣ ಡಿಗ್ರಿ ಆಗಿರೋರು ಮಾತ್ರ ಅದಕ್ಕೆ ಅಪ್ಲೈ ಮಾಡಿದ್ರು. ಬಟ್ ಎಸ್ ಡಿ ಎಕ್ಸಾಮಲ್ಲಿ ಪಿ ಯು ಸಿ ಆದವರು ಕೂಡ ಸೊ ಪರೀಕ್ಷೆಯನ್ನು ತೊಗೊಂಡಿರೋದ್ರಿಂದ ಪಿ ಯು ಸಿ ಪ್ಲಸ್ ಡಿಗ್ರಿ, ಸೊ ಡಿಗ್ರಿ ಆಗೋರು ಕೂಡ ತೊಗೊಂಡಿರ್ತಾರೆ. ಇದರಿಂದ ಕಾಂಪಿಟೇಟರ್ಸ್ಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಸೊ ಏನೇ ಇರಲಿ ಸ್ನೇಹಿತರೆ, ಕಾಂಪಿಟೇಟರ್ಸ್ ಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂತ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅದರಲ್ಲಿ ನನಗೆ ಬೇಕಾಗಿರೋದು ಒಂದೇ ಒಂದು ಹುದ್ದೆ. ಆ ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕೆ ಅಂದರೆ ನಾನೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಉಳಿದಂಥ ಹುದ್ದೆಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡಬಾರ್ದು. ಎಸ್, ಎನಿವೇ ಸ್ನೇಹಿತರೆ, ಸೊ ನಾಳಿದ್ದು ಎಕ್ಸಾಮನ್ನು ಅಟೆಂಡ್ ಮಾಡ್ತಿದ್ದೀರಿ ಎಲ್ಲರೂ ಕೂಡ. ಸೊ ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಅಟೆಂಡ್ ಮಾಡಿ. ಯಾಕೆಂತಂದರೆ ಎಲ್ಲರೂ ಕೂಡ ಅದಕ್ಕೆ ಅಂತೇಳಿ ಸಾಕಷ್ಟು ತಿಂಗಳು ಸಾಕಷ್ಟು ವರ್ಷಗಳಿಂದ ಅದನ್ನೇ ಪಡ್ಕೋಬೇಕು ಅಂತೇಳಿ ಓದ್ತಾ ಇದ್ದೀರಿ ಸ್ನೇಹಿತರೆ. ಸೊ ಆದ್ದರಿಂದ ಈ ಬಾರಿ ನೀವು ಬರೆಯುವಂಥ ಪರೀಕ್ಷೆಯಲ್ಲಿ ನಿಮ್ಮೆಲ್ಲರೂ ಕೂಡ ಯಶಸ್ಸು ಸಿಗಲಿ ಅಂತೇಳಿ ನಾವು ಯೂನಿಕ್ ಡ್ರೀಮ್ ತಂಡದಿಂದ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟನ್ನು ಹೇಳ್ತೀನಿ. ಸೊ ಸ್ನೇಹಿತರೆ, ಪರೀಕ್ಷೆಯನ್ನು ಬರೆದ ನಂತರ ಸೊ ನಮ್ಮಿಂದ ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಆ ದಿನ ಸಂಜೆ ವೇಳೆಗೆ ಸೊ ನಮ್ಮ ಯೂನಿಕ್ ಡ್ರೀಮ್ ತಂಡದಿಂದ ನಿಮಗೆ ಕೀ ಆನ್ಸರ್ಸ್ಗಳು, ಏನು ಪರೀಕ್ಷೆ ನಡೆದಂಥ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ವಿಷಯಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಕೂಡ ನಾವು ಸೊ ತಯಾರು ಮಾಡ್ತೀವಿ. ತಯಾರು ಮಾಡಿ ಸಂಜೆ ವೇಳೆಯಷ್ಟರಲ್ಲಿ ಸೊ ಮತ್ತೆ ನಿಮ್ಮ ಮುಂದೆ ಯೂಟ್ಯೂಬ್ನಲ್ಲಿ ಸೊ ಕೀ ಆನ್ಸರ್ಸ್ಗಳನ್ನು ಪ್ರಕಟಣೆ ಮಾಡ್ತೀವಿ. ಸೊ ಆದ್ದರಿಂದ ಸೊ ಪರೀಕ್ಷೆಯನ್ನು ಬರೆದು ಸೊ ಕೀ ಆನ್ಸರ್ಗೆ ನಿರೀಕ್ಷಿಸಿ. ಥ್ಯಾಂಕ್ ಯು.